ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನ ಅರಿಯಾಯುಷ್ಯವಾಯಿತು. ವೇದವನ್ನೋದಿದ ಬ್ರಹ್ಮನ ಸಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬರೀತಾನೆ ಬಸವಣ್ಣ. ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ, ನಾದ ಮಾಡಿದ್ರ ಭಗವಂತನ ಒಲುಮೆ ಆಗಲ್ಲ, ವೀರಭದ್ರೇಶ್ವರನ ಒಲುಮೆ ಆಗಲ್ಲಪ್ಪ. ನೀ ಏನೆಲ್ಲ ವೇದಗಳನ್ನ ಹೇಳಿದಿ, ನೀ ಏನೆಲ್ಲ ರಾಜೋಪಚಾರಗಳನ್ನ ಮಾಡಿದ್ರು ದೇವರ ಒಲುಮೆ ಆಗಲ್ಲ. ಇವೆಲ್ಲ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ಏನಿರಬೇಕು? ಭಕ್ತಿ. ಭಕ್ತಿ ಇಲ್ಲಾರ್ದ ಏನಾದ್ರು ಮಾಡಿದರೆ ಅಂತಂದ್ರೆ ದೇವರು ಒಲುಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭಕ್ತಿ ಗಟ್ಟಿ ಇದ್ದುದಕ್ಕಾಗಿನ ಇವತ್ತು ವೀರಭದ್ರೇಶ್ವರ ಇಷ್ಟು ಆನಂದವಾಗಿ ಕುಂದಿರುವುದಕ್ಕೆ ಸಾಧ್ಯ ಆಗಿದೆ.